ಈ ಕೋವಿಡ್ ಬಂದ ಮೇಲೆ ನಾನೊಂದು ಗಮನಿಸ್ಲಿಕ್ಕತ್ತೀನಿ ರೀ, ಏನಂದರೆ ಈ ಹಿಂದಿನದೆಲ್ಲರೂ ನಮ್ಗೆ ಮಾನವ ಜನ್ಮ ಭಾಳ ದೊಡ್ಡದು, ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ಬಿಟ್ರಲ್ಲ, ಇದನ್ನು ನಾವು ಯಾವ ಲೆವೆಲ್ಗೆ ತಲೆ ಹಚ್ಕೊಂಬಿಟ್ಟೀವಿ ಅಂದರೆ ನಮಗೇನೇನು ಆಯ್ತಂದರೆ ಅದು ಜಗತ್ತಿಗೆ ಆಗಿದೆ ಅನ್ಕೋತೀವಿ. ಕೋವಿಡ್ ಬೆಚ್ಚಿಬಿದ್ದ ಜಗತ್ತು ಅಂತ, ಕೋವಿಡ್ ಬಂದು ಜಗತ್ತೇನು ಬೆಚ್ಚಿಬಿದ್ದಿಲ್ಲ, ಆರಾಮದ ಜಗತ್ತು, ಮನುಷ್ಯರಷ್ಟೇ ಬೆಚ್ಚಿಬಿದ್ದಿರೋದು. ನಮ್ಮ ಮನೆ ಮುಂದೆ ಎರಡು ನಾಯಿ ಇದಾವೆ ರೀ, ಒಂದು ಮಾರುತಿ ಕಾರ್ ಅದು ಹಳೇದು ಕೆಟ್ಟ ನಿಂತಿರೋದು, ಅದರ ಮಕ್ಕೋತಾವು ಮಾರುತಿ ಕಾರ್ ಒಳಗೆ. ನಾನು ನೋಡ್ಲಿಕ್ಕೆ ನಾವು ಅಯ್ಯೋ ಲಸಿಕೆ ಯಾವಾಗ ಬರ್ತದೇನೋ, ಎಷ್ಟು ಆ್ಯಕ್ಟಿವ್ ಕೇಸಸ್ ಆಗ್ತವೇನೋ, ಜಿ ಡಿ ಪಿ ಎಷ್ಟು ಕುಸಿಲಕ್ಕತ್ತದ, ನಾವು ಟೆನ್ಷನ್ ಮಾಡ್ಕೊಳ್ಕತ್ತೀವಿ. ಅವೇನಿಲ್ಲ, ಆರಾಮ ಹಂಗೆ ಮಾಡ್ಕೊಂಡವರು. ಒಂದೇ ಸರಿ ಯಾವ ಬೆಚ್ಚ ಬಿದ್ದಿದ್ದು ಕೋವಿಡ್ ಇಂದ ಅಂದ್ರೆ, ಅವು ಈ ಒಂದು ಸರಿ ಸಾಯಂಕಾಲ ಎಲ್ಲರೂ ತಟ್ಟಿ ಜಾಂಗಟಿ ಬಾರಿಸಿದ್ರಲ್ಲ. ಈಗಿನ್ನೊಂದು ಭಾರಿ ಟ್ರೆಂಡ್ ಹವಾ ಎದ್ದು ಬಿಡೋದು ಬೆಂಗಳೂರದು. ಏನು ಟ್ರೆಂಡು, ಹಳ್ಳಿದೀಗೆಲ್ಲ ಬರೀ ಹಳ್ಳಿ ಫೀಲಿಂಗ್, ಎಲ್ಲರಿಗೆ ಹಳ್ಳಿ ತಿಂಡಿ, ಹಳ್ಳಿ ಊಟ, ಹಳ್ಳಿ ಮನೆ, ಗ್ರಾಮೀಣ ಭೋಜನ, ಗ್ರಾಮೀಣ ಆಹಾರ, ಮಿಲ್ಲೆಟ್ಸ್ ಊಟ. ಯಾವ ಲೆವೆಲಿಗೆ ಅಂದ್ರೆ, ಮೊನ್ನೆ ಒಂದು ಮಾಲಿಗೆ ಹೋಗಿನ್ರಿ, ಒಳಗೆ ಗುಡಿಸಲು ಕಟ್ಟರು, ಅದಕ್ಕೆ ಮತ್ತೆ 100 ರೂಪಾಯಿ ಟಿಕೆಟ್ ಇಟ್ಟರು. ಇವರು ಮಕ್ಕಳಿಗೆ ಹಳ್ಳಿ ಪರಿಚಯ ಆಗಲಂತ ಅದರೊಳಗೆ ಕರ್ಕೊಂಡ್ರೆ. ನಾ ಅಂದೆ, ನೋಡ್ತಮ್ಮ ಫಸ್ಟ್ ಆಫ್ ಆಲ್ ಅಲ್ಲೊಂದು ಗುಡಿಸಲಿತ್ತು, ಅದನ್ನು ಕೆಡಿಯು ಮಾಲ್ ಕಟ್ಟಿ ಅದರೊಳಗೆ ಒಂದು ಗುಡಿಸಲಿಟ್ಟು. ಈ ಗಂಡಸರ ಬರವಣಿಗೆ ಚಟ ಅದಲ್ಲ ಭಾರತೀಯ, ಎಸ್ಪೆಷಲಿ ಭಾರತೀಯ ಗಂಡಸರ ಬರವಣಿಗೆ ಚಟ, ಇದ್ರದ್ದು ಉಚ್ಚಾರಣ ಸ್ಥಿತಿ ನೋಡ್ಬೇಕಂದ್ರೆ ನೀವು ಎಲ್ಲಿ ಹೋಗಬೇಕು, ಸಾರ್ವಜನಿಕ ಶೌಚಾಲಯಗಳು. ಅದರ ಒಬ್ಬೊಬ್ಬ ನೋವು ತೊಡ್ಕೊಂಡಿರ್ತಾರೆ. ಒಬ್ಬನ್ ಬರ್ತಾನೆ ಸಾರ್ವಜನಿಕ ಶೌಚಾಲಯದಾಗ, ನೊಂದ ಜೀವ ನೋಯಿಸಬೇಡ, ಯಾಕೆ ನೋಯಿಸ್ತಿರ ತಾಯಿ, ಊರು ತುಂಬ ಬರ್ಬೋದು ಅಡ್ಡಾಡ್ತಾ ನೀವು, ನೊಂದ ಜೀವ ನೋಯಿಸಬೇಡ ಅಂತ ಬರ್ತಾನೆ. ನಂಗೆ ಅದೆಲ್ಲ ಆಶ್ಚರ್ಯ ಆಗಿತ್ತು. ಅದ್ರ ಕೆಳಗೆ ಒಬ್ಬನ್ ಬರ್ತಿದ್ದಾರೆ ಪಾಪ, ಭಾಳ ಬೇಜಾರಿಂದ ಬರ್ತಿದ್ದೆ. ಏನು ಬರ್ತಿದ್ದ ಅವನು, ಶೈಲಜಾ ಏ ಶೈಲಜಾ, ದಯವಿಟ್ಟು ನನ್ನ ಮರೆತು ಬಿಡು, ಸರಿ ನನಗೆ ನೋವಾಗಿದೆಲ್ಲ ಸರಿ, ನನಗೆ ಭಾಳ ಕನ್ಫ್ಯೂಷನ್ ಆಯ್ತು. ಯಾಕಂದ್ರೆ ನೋಡಪ್ಪ ತಮ್ಮ, ಫಸ್ಟ್ ಆಫ್ ಆಲ್ ಇದು ಜೆಂಟ್ಸ್ ಟಾಯ್ಲೆಟ್, ನೀ ಬರ್ದಿದ್ದು ಓದಕ್ ಶೈಲಜಾಕಿ ಇಲ್ಲಿಗೆ ಬರ್ತಾಳ. ಮೊನ್ನೆ ನನ್ನ ತಮ್ಮ ಬಂದು ಹೇಳ್ದ, ರಘು ನಾನು ಇಂಜಿನಿಯರಿಂಗ್ ಬಿಡ್ತೀನಿ ಅಂತ ಅಂದ. ನಾನು ಎದಕ್ಕೆ ಬಿಡ್ತೀಯಪ್ಪ ಅಂದೆ. ಅವಂದ ಸ್ಟಾರ್ಟಪ್ ಮಾಡ್ಬೇಕಾಗಿದ್ದು ನಾನು. ನಾ ಹೇಳಿದೆ ಓದ್ ಮುಗಿಸ್ಲೆ, ಓದ್ ಇಂಪಾರ್ಟೆಂಟು, ಡಿಗ್ರಿ ಮುಗಿಬೇಕು ಇಂಪಾರ್ಟೆಂಟು. ಅವನಂದ, ಏ ಏನಂತ ಮಾಡಿ ರಘು, ಬಿಲ್ ಗೇಟ್ಸ್ ಗೊತ್ತಾ, ಅರ್ಧಕ್ಕೆ ಕಾಲೇಜ್ ಬಿಟ್ಟ, ಮೈಕ್ರೋಸಾಫ್ಟ್ ಕಟ್ಟಿದ, ಮಾರ್ಕ್ ಜುಕರ್ಬರ್ಗ್ ಅರ್ಧಕ್ಕೆ ಓದ್ಬಿಟ್ಟ, ಫೇಸ್ಬುಕ್ ಕಟ್ಟಿದ. ನಂದೇ ಕರೆಕ್ಟ್ ಅದ, ಕರೆಕ್ಟ್ ಅದ ಹೇಳದ್ ನೀನು. ಆದರೆ ಬಿಲ್ ಗೇಟ್ಸು ಮಾರ್ಕ್ ಜುಕರ್ಬರ್ಗ್ ಏನಿದಾರಲ್ಲ, ಅವರು ಹಾರ್ವರ್ಡ್ ಡ್ರಾಪ್ ಔಟ್ಸು. ನೀನು ಹನುಮಂತಪ್ಪ ನಿಂಗಮ್ಮ ಕಾಲೇಜ್ ಆಫ್ ಇಂಜಿನಿಯರಿಂಗ್,